ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಮ್ಮ ಪತ್ರಿಕಾ ಸಮೂಹ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ಇಲಾಖೆಗಳ ಒಂದು ರೀತಿ ಸಮಸ್ಯೆಗಳನ್ನು ಬೆಳಕು ಚೆಲ್ಲೋದಕ್ಕೆ ಚಿಂತನೆ ನಡೆಸಿದ್ದು, ಪ್ರಥಮವಾಗಿ ನಾವು ಆಯ್ದುಕೊಂಡಿರ್ತಕ್ಕಂಥದ್ದು ಒಂದು ರೀತಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ವ್ಯಾಪ್ತಿ ಬರ್ತಕ್ಕಂಥ ರೈಲ್ವೆ ಇಲಾಖೆ. ವಿಶೇಷವಾಗಿ ರೈಲ್ವೆ ಇಲಾಖೆಯಲ್ಲಿ ಪ್ರಥಮ ಸಮಸ್ಯೆ ಏನಪ್ಪ ಅಂತಂದರೆ, ನಮ್ಮ ಪತ್ರಿಕಾ ಸಮೂಹ ಎದ್ದು ತೋರಿಸ್ತಾ ಇರತಕ್ಕಂಥದ್ದು ಒಂದು ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ರೈಲ್ವೆ ಹಳಿಗಳ ವ್ಯಾಪ್ತಿಯಲ್ಲಿ ಕೆಳಭಾಗದಲ್ಲಿರ್ತಕ್ಕಂಥ ಬ್ರಿಡ್ಜ್ಗಳ ಸಮಸ್ಯೆ. ರೈಲ್ವೆ ಬ್ರಿಡ್ಜ್ಗಳ ಸಮಸ್ಯೆಗಳು ನೋಡಿಬಿಟ್ರೆ ಸಾಕಷ್ಟು ಅಧೋಗತಿಯಾಗಿದೆ. ಸಮರ್ಪಕ ರಸ್ತೆ ಇಲ್ಲ, ಮತ್ತು ಸಾಕಷ್ಟು ಮಳೆಗಾಲದಲ್ಲಿ ನೀರು ನಿಲ್ತಾ ಇರತಕ್ಕಂಥದ್ದು, ಮತ್ತು ಇಕ್ಕಟ್ಟಾಗಿರ್ತಕ್ಕಂಥದ್ದು, ಮತ್ತು ದಿನನಿತ್ಯ ಅಪಘಾತಗಳು ಸಂಭವಿಸ್ತಾ ಇರತಕ್ಕಂಥದ್ದು, ಮತ್ತು ರಸ್ತೆ ತುಂಬ ಕೆಟ್ಟು ಅಲ್ಲಿರ್ತಕ್ಕಂಥ ಏನು ಅರ್ಧಂಬರ್ಧ ಕಾಂಕ್ರೀಟ್ಗಳೇ ಹಾಕಿರ್ತಕ್ಕಂಥ ಒಂದು ರೀತಿ ಕಬ್ಬಣಗಳು ಎದ್ದು ಸಾಕಷ್ಟು ಸಮಸ್ಯೆ ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು, ಹೀಗೆ ಹಲವಾರು ಸಮಸ್ಯೆಗಳಿದ್ದಾವೆ. ಹಾಗಾಗಿ ನಾನಿವತ್ತು ಬೆಳಕಿಗೆ ಚೆಲ್ತಾ ಇರತಕ್ಕಂಥದ್ದು ಇದೇ ನೋಡಿ. ಮಾನ್ಯ ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ರೈಲ್ವೆ ಇಲಾಖೆ ಸಚಿವರೇ, ಮತ್ತು ರಾಜ್ಯ ಖಾತೆ ಸಚಿವರೇ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ಗಳ ದುಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ರೈಲು ಸಚಿವ ಸೋಮಣ್ಣ ಅವರೇ, ಬೆಳಗಾವಿ ಜಿಲ್ಲೆಯ ಖರಾಬ್ ಆಗಿರುವ ರೈಲು ಬ್ರಿಡ್ಜ್ಗಳ ಸೇತುವೆಗಳ ದುಸ್ಥಿತಿ ನೋಡಿದ್ದೀರಾ? ಹೌದು, ಈಗ ತಾನೇ ಲೋಕಸಭಾ ಮುಗಿದು ಕೇಂದ್ರ ಸರ್ಕಾರ ರಚನೆಯಾಗಿದೆ. ತಮ್ಮ ಪತ್ರಿಕಾ ಸಮೂಹ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಇಲಾಖೆಗಳ ಸಮಸ್ಯೆಗಳ ಪರಿಹಾರಕ್ಕೆ ಧ್ವನಿ ಎತ್ತಿದ್ದು, ಇದರ ಪ್ರಥಮವಾಗಿ ರೈಲ್ವೆ ಇಲಾಖೆ ವ್ಯಾಪ್ತಿಯಲ್ಲಿ ತುಂಬಾನೇ ಖರಾಬ್ ಆಗಿರುವ ಗ್ರಾಮೀಣ ಪ್ರದೇಶದ ರೈಲು ಬ್ರಿಡ್ಜ್ಗಳ ದುಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಸಾಂದರ್ಭಿಕವಾಗಿ ಬೆಳಗಾವಿ ಜಿಲ್ಲೆಯ ಖಾನಪುರ ಭಾಗದ ರೈಲು ಬ್ರಿಡ್ಜ್ಗಳ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಮುಕ್ತವಾಗಿ ವರದಿ ಮಾಡಿದ್ದಾರೆ. ಹೌದು, ಬಹುತೇಕ ಗ್ರಾಮೀಣ ಪ್ರದೇಶದ ರೈಲು ಬ್ರಿಡ್ಜ್ ತುಂಬಾನೇ ಖರಾಬ್ ಆಗಿದ್ದು, ಸಮರ್ಪಕವಾಗಿ ರಸ್ತೆ ಇರದೆ ತುಂಬಾನೇ ತೊಂದರೆಯಾಗ್ತಾ ಇದೆ. ಇರೋ ರಸ್ತೆಯೂ ಕೂಡ ತುಂಬಾನೇ ಹದಗೆಟ್ಟು ನೀರು ನಿಲ್ತಾ ಇದ್ದು, ಮಳೆಗಾಲದಲ್ಲಿ ಮಳೆ ನೀರು ನಿಂತು ಸೇತುವೆಗಳು ಜಲಾವೃತವಾಗ್ತಾ ಇದೆ. ಇನ್ನು ಬ್ರಿಡ್ಜ್ಗಳು ತುಂಬಾನೇ ಬಿರುಕು ಬಿಟ್ಟು ನೀರು ಸುರ್ತಾ ಇದ್ದು ಅಪಾಯದ ಅಂಚಿನಲ್ಲಿ ಇದೆ. ರಸ್ತೆಗೆ ಹಾಕಿದ ಕಾಂಕ್ರೀಟ್ಗಳು ಹಾಳಾಗಿ ಕಬ್ಬಿಣದ ಸರಳುಗಳು ಮೇಲೆತ್ತಿದೆ. ಇನ್ನು ದಿನನಿತ್ಯ ಈ ಸೇತುವೆಗಳ ಮೂಲಕ ದಾಟುವ ವಾಹನಗಳು ಮತ್ತು ಪ್ರಯಾಣಿಕರಿಗೆ ತುಂಬಾನೇ ತೊಂದರೆಯಾಗಿ ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ಆದರೂ ಕೂಡ ಇಲ್ಲಿಯ ತನಕ ಕೇಂದ್ರ ರೈಲು ಇಲಾಖೆ ಮಾತ್ರ ಇದರ ಕ್ರಮಕ್ಕೆ ಮುಂದಾಗದೆ ರೈಲುಗಳು ಮಾತ್ರ ಬಿಡ್ತಾ ಇದೆ. ಆದರೆ ಈ ಸೇತುವೆಗಳ ಕಾಯಕಲ್ಪಕ್ಕೆ ಮುಂದಾಗಿಲ್ಲ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಕೇಂದ್ರ ಸರ್ಕಾರದ ರೈಲು ಇಲಾಖೆ ಅಧಿಕೃತ ಟ್ವಿಟರ್ ಖಾತೆ ಮತ್ತು ರಾಜ್ಯ ರೈಲು ಖಾತೆ ಸಚಿವರ ಆಪ್ತ ಸಹಾಯಕರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಭಾರತ ಸರ್ಕಾರದ ಕೇಂದ್ರ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೈಲ್ವೆ ಇಲಾಖೆ ಸಚಿವರುಗಳು ಮತ್ತು ರಾಜ್ಯ ಖಾತೆಯನ್ನು ಹೊಂದಿರತಕ್ಕಂಥ ಒಂದು ರೀತಿ ರೈಲ್ವೆ ಇಲಾಖೆ ಖಾತೆ ಸಚಿವರುಗಳು ದಯವಿಟ್ಟು ನೋಡಬೇಕಾದಂಥ ಪರಿಸ್ಥಿತಿ. ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಗ್ರಾಮೀಣ ಪ್ರದೇಶದಲ್ಲಿ ರೈಲ್ವೆ ಹಳಿಗಳು ಹಾದೋಗಿರ್ತವೆ. ಬಹುತೇಕ ರೈಲ್ವೆ ಹಳಿಗಳ ಪರಿಸ್ಥಿತಿ ಇದೇ ರೀತಿ ಇದೆ. ಆಯ್ತಾ, ಈ ರೀತಿ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗ ಸಂಭವಿಸ್ತವೆ. ಉದಾಹರಣೆಗೆ ವಿಶೇಷವಾಗಿ ಒಂದು ರೀತಿ ತುಂಬಾ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಒಂದು ರೀತಿ ಎಲ್ಲೊಂದ್ ಕಡೆ ನೀರುಗಳು ಜಾಸ್ತಿ, ಮಳೆಗಾಲದಲ್ಲಿ ನೀರುಗಳು ಇದಾಗ್ತವೆ. ಮತ್ತೆ ಇದರಿಂದ ದಿನನಿತ್ಯ ಓಡಾಡ್ತಕ್ಕಂಥ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಓಡಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಮತ್ತೆ ಬಹುತೇಕ ಒಂದು ರೀತಿ ಈ ರೀತಿ ದಾಟುವಾಗ ಬಹುತೇಕ ರಸ್ತೆಗಳು ಹಾಳಾಗಿದ್ದಾವೆ, ಕಬ್ಬಣಗಳು ಎದ್ದಿದ್ದಾವೆ, ಇದರಿಂದ ಸಾಕಷ್ಟು ಅಪಘಾತಗಳು ಸಂಭವ ಜಾಸ್ತಿ ಆಗಿರುತ್ತೆ. ಮತ್ತೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಇಂಥ ಕಡೆ ಯಾವುದೇ ರೀತಿ ಇಲ್ಲದಕ್ಕೆ ಆಕಸ್ಮಿಕವಾಗಿ ಅಪಘಾತಗಳು ಸಹ ಸಂಭವ ಆಗ ಜಾಸ್ತಿ ಇರ್ತವೆ. ಹೀಗೆ ಹಲವಾರು ಸಮಸ್ಯೆಗಳು ಆಗ್ತಾ ಇದ್ರೂ ಸಹ ಇಲ್ಲಿವರೆಗೂ ಸಹ ಕೇಂದ್ರ ರೈಲ್ವೆ ಇಲಾಖೆ ಸಚಿವರುಗಳು ಮತ್ತೆ ರಾಜ್ಯ ಖಾತೆ ಹೊಂದಿರತಕ್ಕಂಥ ಸಚಿವರುಗಳು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಿಲ್ಲ? ಹಾಗಾಗಿ ಈಗ ತಾನೇ ಸಚಿವರಾಗಿರ್ತಕ್ಕಂಥ ರಾಜ್ಯ ಖಾತೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಸಾಹೇಬ್ರ ಒಂದು ರೀತಿ ಅವರ ಒಂದು ಇದಕ್ಕೆ ನಾವು ಟ್ವಿಟ್ಟು ಸಹ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ಮೇಲಾದರೂ ಸಹ ಈ ರೀತಿ ಈಗ ನನ್ನ ಸಾಂದರ್ಭಿಕವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಖಾನಾಪುರದಿಂದ ಒಂದು ರೀತಿ ಇದಲ್ವಂಡ ಮಾರ್ಗವಾಗಿ ಬೆಳಗಾವಿಗೆ ಸಂಪರ್ಕ ಮಾಡ್ತಕ್ಕಂಥ ಒಂದು ರೀತಿ ಈ ರೈಲ್ವೆ ಬ್ರಿಡ್ಜು ದಿನನಿತ್ಯ ಇದರೊಳಗೆ ಓಡಾಡಬೇಕಾಗ್ತೈತೆ. ಹಾಗಾಗಿ ದಯವಿಟ್ಟು ಈ ಒಂದು ವ್ಯಾಪ್ತಿಯಲ್ಲಿ ಎಲ್ಲಿ ನೀವು ಇದಾಕಿರ್ತಿರಲ್ಲ
ಅಲ್ಲಾದ್ರೂ ಒಂದ್ ರೀತಿ ರಸ್ತೆ ಸುಧಾರಣೆ ಮಾಡ್ಬೇಕು. ಮತ್ತೆ ಸಾಕಷ್ಟು ಒಂದ್ ರೀತಿ ನೋಡಿ, ಸಾಕಷ್ಟು ಬ್ರಿಡ್ಜ್ಗಳೆಲ್ಲ ಸೋರ್ತಾ ಇರ್ತವೆ. ಯಾವಾಗ ಅಪಘಾತಗಳು ಸಂಭವ ಆಗ್ತವೋ ಗೊತ್ತಿಲ್ಲ. ಇವನ್ನೆಲ್ಲ ಮನಗೊಳ್ಬೇಕು. ವಿಶೇಷ ಪುನಶ್ಚೇತನಕ್ಕೆ, ರೈಲ್ವೆ ಬ್ರಿಡ್ಜ್ಗಳ ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ. ಹೇಳಿ ಸರ್, ನಿಮ್ಮ ಹೆಸರು? ನಾರಾಯಣ್ ದೇಸಾಯಿ. ನಾರಾಯಣ್ ದೇಸಾಯಿ, ಈ ಬ್ರಿಡ್ಜ್ ಭಾರಿ ಸಮಸ್ಯೆ ಇದೆ ಅಂತಲ್ಲ? ನೀರುಗಳ ಕುಂತ. ಹೌದಾ? ರೈಲ್ವೆ ಬ್ರಿಡ್ಜ್ ಆಯ್ತು. ರೈಲ್ವೆ ಬ್ರಿಡ್ಜ್ ಆಯ್ತು. ಯಾವೂರು? ಇದಲ್ವಂಡ. ಇದಲ್ವಂಡ. ಯಾವಾಗಿಂದ ಸಮಸ್ಯೆ ಐತೆ? ಏನ್ ಹೊಸನು ಈಗ ಆಗೈತೆ. ಏನೇನ್ ಸಮಸ್ಯೆ ಐತೆ? ಏನ್ ಪ್ರಾಬ್ಲಮ್ ಇಲ್ಲ, ರೋಡ್ ಹೋಗುವಾಗ ಜಾಗಾನೆ ಇಲ್ಲ. ನೀರಿಲ್ಲಿ ಕುಂತಾವ ಕಬ್ಬಣಗಳೆಲ್ಲ ಕಬ್ಬಣ ಆಗೋದಿಲ್ಲ. ಎಟ್ಟ ನೀರು ತುಂಬ. ಹೌದಾ? ಇದ್ರೊಳ್ಳೆ ಓಡಾಡ್ತೀರಾ? ಇದೇ ಓಡಾಡ್ತಾವ. ಈಗ ಹುಡುಗರು ಅಲ್ಲಿ ಬಿದ್ದ ಸ್ಕೂಟರ್ ಇದಾಗಿದೆ. ಸ್ಕೂಟರ್ ಬಿದ್ದವ್ರಿ? ಸ್ಕೂಟರ್ ಕಾರ್ ಗಾಡಿ ಎಲ್ಲ ಬಂದ್ ಆಗ್ತಾವ ಅಲ್ಲಿ. ಕಡ್ಡಿ ಅಲ್ಲೇ ಕಡ್ಡಿ ಅದಾವ. ಎರಡ್ ಮೂರು ತಿಂಗಳ ಸುಧಾರಣೆ ಮಾಡ್ಬೇಕು. ಸುಧಾರಣೆ ಮಾಡ್ಬೇಕಲ್ಲ. ಮಾನ್ಯ ಕೇಂದ್ರ ಸಚಿವರು, ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಸಚಿವರು, ಕ್ಯಾಬಿನೆಟ್ ಸಚಿವರು, ಮತ್ತೆ ರಾಜ್ಯ ಖಾತೆ ಸಚಿವರಾಗಿರ್ತಕ್ಕಂತ ರೈಲ್ವೆ ಇಲಾಖೆ ಸಚಿವರಿಗೆ ವಿಶೇಷವಾಗಿ ನಮ್ಮ ಪತ್ರಿಕಾ ಸಮೂಹದಿಂದ ಟ್ವಿಟ್ ಮಾಡೋದು ಮತ್ತೆ ಅವ್ರ ಗಮನಕ್ಕೆ ತಗೋಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನಪ್ಪ ಅಂತಂದ್ರೆ, ಬಹುತೇಕ ಒಂದ್ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ತಾಲೂಕಿಂದ ಮತ್ತೊಂದು ತಾಲೂಕಿಗೆ ಮತ್ತೆ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗ್ಬೇಕಾದ್ರೆ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ರೈಲ್ವೆಗಳ ಮುಖಾಂತರ ಇದ್ ಮಾಡ್ತೀರಾ. ಬಹುತೇಕ ಕಡೆ ಒಂದು ಗ್ರಾಮದಿಂದ ಸಂಪರ್ಕ ಮಾಡೋಕೆ ರೈಲ್ವೆ ಹಳಿಗಳ ಕೆಳಭಾಗದಲ್ಲಿ ಸಣ್ಣ ಬ್ರಿಡ್ಜ್ಗಳನ್ನು ಮಾಡಿದ್ದೀರಾ. ಬಹುತೇಕ ಒಂದ್ ರೀತಿ ಏನು ಒಂದ್ ರೀತಿ ರೈಲ್ವೆ ಬ್ರಿಡ್ಜ್ಗಳ ಪರಿಸ್ಥಿತಿ ತುಂಬಾ ದುಸ್ಥಿತಿಯಾಗಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾದ್ರೆ ಸಾಕಷ್ಟು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ದಿನನಿತ್ಯ ಪ್ರಯಾಣಿಕರ ವಾಹನಗಳು ಮತ್ತೆ ಅಲ್ಲಿರ್ತಕ್ಕಂಥ ಒಂದ್ ರೀತಿ ದೊಡ್ಡ ದೊಡ್ಡ ಒಂದ್ ರೀತಿ ವಾಹನಗಳು ಮತ್ತೆ ದಿನನಿತ್ಯ ಓಡಾಡ್ತಕ್ಕಂಥ ಜನಗಳ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಅಪಘಾತಗಳು ಅನಾಹುತಗಳು ಸಂಭವಿಸಿದ್ದಾವೆ. ಹಾಗಾಗಿ ಸಾಂದರ್ಭಿಕವಾಗಿ ಈ ವರದಿನ ಬೆಳಕು ಚೆಲ್ಲದ್ರ ಮುಖಾಂತರ ಎಲ್ಲಾ ಇರ್ತಕ್ಕಂಥ ಬಹುತೇಕ ಕಡೆ ಇರ್ತಕ್ಕಂಥ ರೈಲ್ವೆ ಬ್ರಿಡ್ಜ್ಗಳನ್ನ ಒಂದ್ ರೀತಿ ಸುಧಾರಣೆಗೆ ಮುಂದಾಗಬೇಕು. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆ ಸುಧಾರಣೆ ಮಾಡಬೇಕು ಮತ್ತೆ ನೀರು ನಿಲ್ಲದೆ ರೀತಿ ಮಾಡಬೇಕು. ಮತ್ತೆ ಸಾಕಷ್ಟು ಸೋರ್ತಾ ಇದೆ ಅವನ್ನ ಒಂದ್ ರೀತಿ ಬ್ರಿಡ್ಜ್ಗಳನ್ನ ಒಂದ್ ರೀತಿ ಡ್ಯಾಮೇಜ್ ಆಗೋ ರೀತಿ ಅಪಾಯಗಳನ್ನ ತಪ್ಪಿಸ್ಬೇಕು. ಮತ್ತೆ ರೈಲ್ವೆ ಒಂದು ಬ್ರಿಡ್ಜ್ಗಳ ಹಳಿಗಳ ವ್ಯಾಪ್ತಿಲೇ ವಿಶೇಷವಾಗಿ ಸಾಕಷ್ಟು ಕಬ್ಬಣಗಳು ಮೇಲಕ್ಕೆದ್ದಿದ್ದಾವೆ. ಇದರಿಂದ ಸಾಕಷ್ಟು ನೋವುಗಳಾಗ ಸಂಭವಿಸುವ ಇರ್ತವೆ. ಹಾಗಾಗಿ ಇವನ್ನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಬೆಳಕು ಚೆಲ್ತಾ ಇದನ್ನ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಇನ್ನಾದ್ರೂ ಖರಾಬಾದ ರೈಲು ಸೇತುವೆಗಳಿಗೆ ಕಾಯ್ಕಲ್ಪ ಸಿಗುತ್ತಾ? ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.